ಸಿಂಘ್ವಿ ಅವರು ವಾದವನ್ನು ಮಾಡ್ತಾ ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಜಡ್ಜ್ ಹಾಗಾದ್ರೆ ಪ್ರಾಸಿಕ್ಯೂಷನ್ ಬೇಡ ಅಂತೀರಾ ನೀವು ಅಂತ ಸಿಎಂ ಪರವಾಗಿರುವಂತಹ ವಕೀಲರನ್ನ ಪ್ರಶ್ನೆ ಮಾಡಿದಾಗ ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿಲ್ಲ ಅಂತ ಸಿಂಘ್ವಿಯರ್ ಹೇಳ್ತಾರೆ. ಸಿದ್ದರಾಮಯ್ಯನವರ ವಿರುದ್ಧನೇ ಪ್ರಾಸಿಕ್ಯೂಷನ್ಗೆ ನೇರವಾಗಿ ಅನುಮತಿ ಕೊಟ್ಟಿದ್ಯಾಕೆ ಅಂತ ಕೂಡ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಯಿತು, ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅವರು ನೇರವಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಬಿಟ್ಟಿದ್ದಾರೆ, ನೇರವಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಅಭಿಷೇಕ್ ಮನು ಸಿಂಘ್ವಿ ಅವರದ್ದು. ಸಿದ್ದರಾಮಯ್ಯನವರ ಪರವಾಗಿ ಪ್ರಬಲವಾಗಿ ವಾದವನ್ನ ಮಂಡಿಸಲಾಗ್ತಾ ಇದೆ. ಇದೇ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತಹ ಒಂದು ಆದೇಶ ಬರಬೇಕಾಗಿರುವಂಥದ್ದು. ಏನಾಗುತ್ತೆ ಅಂತ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಟೆನ್ಷನ್, ಇನ್ನು ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ತುಂಬಾ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅಕಸ್ಮಾತ್ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿದ್ದೇ ಆದಲ್ಲಿ, ಅಂದ್ರೆ ರಾಜ್ಯಪಾಲರು ಏನು ತನಿಖೆಗೆ ಓಕೆ ಅಂತ ಹೇಳಿದ್ದಾರೆ, ಅದೇನಾದರೂ ಓಕೆ ಆಗಿದ್ದೇ ಆದ್ರೆ ಮತ್ತೊಂದು ರೀತಿಯಾದಂತ ರಾಜಕೀಯ ಸಂಚಲನಕ್ಕೆ ಕಾರಣವಾಗಲಿರುವಂಥದ್ದು ತೀರ್ಪು. ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಹೈಕೋರ್ಟ್ನಲ್ಲಿ ಇವತ್ತು ಯಾವ ರೀತಿಯಾಗಿ ಆದೇಶ ಬರುತ್ತೆ ಅಂತ. ಸ್ನೇಹಮಯಿ ಕೃಷ್ಣ ರಾಜ್ಯಪಾಲರಿಗೆ ದೂರನ್ನ ನೀಡಿರುವಂತದ್ರ ಬಗ್ಗೆ ರಾಜ್ಯಪಾಲರು ಉಲ್ಲೇಖ ಮಾಡಿಲ್ಲ, ಇದೇ ಆರೋಪಗಳು ಇರುವಂತ ಎರಡು ಅರ್ಜಿಗಳು ಕೂಡ ಇದ್ದಾವೆ. ರಾಜ್ಯಪಾಲರು ಉಲ್ಲೇಖ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ ವಾದವನ್ನು ಮಾಡಬೇಕಾದ್ರೆ. ಸಿದ್ದರಾಮಯ್ಯನವರ ಬಗ್ಗೆ ಮಾತ್ರ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದು ಯಾಕೆ? ಸಿಎಂರನ್ನ ವಜಾ ಮಾಡುವ ಅಗತ್ಯವಿಲ್ಲ, ಸಿಎಂಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗಿದೆ. ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ರಲ್ಲ, ಟಿ ಜೆ ಅಬ್ರಹಾಂ ಅವರ ಒಂದು ದೂರಿನ ಆಧಾರದ ಮೇಲೆ ಇದಕ್ಕೆ ವಿವರಣೆ ಕೊಡಿ ಅಂತ ಏನು ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿತ್ತು. ಅದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಕೊಡಲಾಗಿತ್ತು, ಸರ್ಕಾರದಿಂದ ಉತ್ತರವನ್ನ ಕೊಡಲಾಗಿತ್ತು. ಶೋಕಾಸ್ ನೋಟಿಸ್ ಕೊಟ್ಟಿದ್ದನ್ನೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಪ್ರದೀಪ್ ಹಾಗೂ ಸ್ನೇಹಮಯಿ ಕೃಷ್ಣ ಅವರ ದೂರಿಗೆ ಅಬ್ರಹಾಂ ಒಬ್ಬರೇ ದೂರನ್ನ ಕೊಟ್ಟಿಲ್ಲ, ಜಡ್ಜ್ ಹೇಳ್ತಾ ಇರುವಂಥದ್ದು ಅಬ್ರಹಾಂ ಒಬ್ಬರೇ ದೂರು ಕೊಟ್ಟಿಲ್ಲ, ಸ್ನೇಹಮಯಿ ಕೃಷ್ಣ ಅವರು ಹಾಗೆ ಪ್ರದೀಪ್ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಟೋಟಲಿ ಮೂರು ಜನ ಇರೋದು ಈ ಪ್ರಕರಣದಲ್ಲಿ ದೂರನ್ನ ಕೊಟ್ಟಿರುವಂಥದ್ದು. ಅದರಲ್ಲಿ ಫಸ್ಟ್ ದೂರನ್ನ ಕೊಟ್ಟಿದ್ದು ಪ್ರದೀಪ್ ಅವರು ಡಿಸೆಂಬರ್ನಲ್ಲಿ, ಅದಾದ್ಮೇಲೆ ಟಿ ಜೆ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂಥದ್ದು. ಜಡ್ಜ್ ಅವರು ಹೇಳ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಟಿ ಜೆ ಅಬ್ರಹಾಂ ಅವರು ಒಬ್ಬರೇ ದೂರು ಕೊಟ್ಟಿಲ್ಲ, ಪ್ರದೀಪ್ ಕುಮಾರ್ ಅವರು ಕೂಡ ದೂರು ಕೊಟ್ಟಿದ್ದಾರೆ, ಹಾಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ದೂರು ಕೊಟ್ಟಿದ್ದಾರೆ. ಸಂದರ್ಭದಲ್ಲಿ ಸಿಂಘ್ವಿ ಅವರು ಸಿಎಂಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ಯಾಕೆ? ಹೆಚ್ಚು ಬಲೆ ಹೆಣದ್ರೆ ಅವರೇ ಸಿಕ್ಕಿ ಬೀಳ್ತಾರೆ. ರಾಜ್ಯಪಾಲರ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ. ಅವ್ರು ಶೋಕಾಸ್ ನೋಟಿಸ್ ಕೊಟ್ಟಿದ್ಯಾಕೆ? ಅಬ್ರಹಾಂ ವಿರುದ್ಧ ದಂಡವನ್ನು ಹಾಕಬೇಕು, ಅಬ್ರಹಾಂಗೆ ದಂಡವನ್ನು ವಿಧಿಸಬೇಕು, ಕ್ರಮ ಕೈಗೊಳ್ಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ದೂರಿಗೆ ಅನುಮತಿ ಸಿಕ್ಕಿದೆ, ಜಡ್ಜ್ ಕೇಳ್ತಾ ಇದ್ದ ಪ್ರಾಸಿಕ್ಯೂಷನ್ ಬೇಡ ಅಂತೀರಾ ಅಂತಲೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಸಿದ್ದರಾಮಯ್ಯನವರ ಪರವಾಗಿರುವಂತಹ ವಕೀಲರಿಗೆ ಪ್ರಶ್ನೆ ಮಾಡಲಾಗ್ತಾ ಇದೆ. 17A ಅಡಿಯಲ್ಲಿ ಶೋಕಾಸ್ ನೋಟಿಸ್ ಕಡ್ಡಾಯನ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಶೋಕಾಸ್ ನೋಟಿಸ್ ಕಡ್ಡಾಯನ PC 17A ಅಡಿಯಲ್ಲಿ ಅಂತ
ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A ಅದರ ಅಡಿಯಲ್ಲಿ ಶೋಕಾಸ್ ನೋಟಿಸ್ ಕಡ್ಡಾಯ ಅಂತ ಕೇಳಲಾಗಿದೆ. ಸಿಂಘ್ವಿ ಅವರು ವಾದವನ್ನು ಮಾಡ್ತಾ, ಹೌದು ನೋಟಿಸನ್ನು ನೀಡಿ ರಾಜ್ಯಪಾಲರೇ ಅಗತ್ಯವನ್ನು ಒಪ್ಪಿಕೊಂಡಂತಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನೋಟಿಸನ್ನು ಕೊಡಲೇಬೇಕಾಗಿತ್ತು. ಶೋಕಾಸ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತಾ ಇದೆ. ಟೋಟಲಿ 3 ಜನ ದೂರನ್ನು ಕೊಟ್ಟಿರುವಂಥದ್ರ ಬಗ್ಗೆನೂ ಕೂಡ ಜಡ್ಜ್ ಅವರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಅಬ್ರಹಾಂ ಅವರ ಬಗ್ಗೆ ಮಾತ್ರ ಉಲ್ಲೇಖ ಮಾಡಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು 3 ಜನ ದೂರುದಾರರು ಇದರಲ್ಲಿ ದೂರನ್ನು ಕೊಟ್ಟಿರುವಂಥದ್ದು. ಪ್ರದೀಪ್, ಸ್ನೇಹಮಯಿ ಕೃಷ್ಣ ಹಾಗೆ TJ ಅಬ್ರಹಾಂ 3 ಜನರು ಕೂಡ ದೂರನ್ನು ಕೊಟ್ಟಿದ್ದಾರೆ. ವಾದ ಪ್ರತಿವಾದ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ವಾದವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಜಡ್ಜ್ ಕೂಡ ಕ್ರಾಸ್ ಕ್ವಶನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ TJ ಅಬ್ರಹಾಂ ಒಬ್ಬರೇ ದೂರು ಕೊಟ್ಟಿರುವ ರೀತಿಯಲ್ಲಿ ವಾದ ಆಗ್ತಾ ಇರುವಂಥದ್ದಕ್ಕೆ ಜಡ್ಜ್ ಕೂಡ ಹೇಳ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಕೂಡ ದೂರು ಕೊಟ್ಟಿದ್ದಾರೆ. ಪ್ರದೀಪ್ ಕುಮಾರ್ ಅವರು ಕೂಡ ದೂರನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ನಿರ್ಧಾರ ಆಗುತ್ತೆ ಇವತ್ತು. ಮೋಸ್ಟ್ ಪ್ರಾಬಬ್ಲಿ ಇವತ್ತೇ ತೀರ್ಪು ಬರುತ್ತಾ ಕಾದು ನೋಡಬೇಕು. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ವಕೀಲ ಸಿಂಘ್ವಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು TJ ಅಬ್ರಹಾಂ ದೂರನ್ನ ಆಧರಿಸಿ ಮಾತ್ರ ನೋಟಿಸ್ ಅನ್ನ ಕೊಡಲಾಗಿದೆ, ತನಿಖೆಗೆ ಅನುಮತಿಯನ್ನ ಕೊಡಲಾಗಿದೆ ಅಂತ ಹೇಳಿದ್ದಾರೆ ವಾದವನ್ನು ಮಾಡುವಂತ ಸಂದರ್ಭದಲ್ಲಿ. ಅವಾಗ ಜಡ್ಜ್ ಹೇಳ್ತಾರೆ, ಅಬ್ರಹಾಂ ಒಬ್ಬರೇ ದೂರು ಕೊಟ್ಟಿಲ್ಲ, ಸ್ನೇಹಮಯಿ ಕೃಷ್ಣ ಅವರು ಕೂಡ ದೂರು ಕೊಟ್ಟಿದ್ದಾರೆ, ಪ್ರದೀಪ್ ಕುಮಾರ್ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ 17A ಅಡಿಯಲ್ಲಿ ಶೋಕಾಸ್ ನೋಟಿಸ್ ಅನ್ನು ಕೊಡುವಂಥದ್ದು ಕಡ್ಡಾಯನಾ ಅಂತ ಕೇಳಿದ. ವಾದ ಪ್ರತಿವಾದ ಅದರ ಜೊತೆಗೆ ಜಡ್ಜ್ ಅವರ ಇಂಟರ್ವ್ಯೂ ಕೂಡ ಇಲ್ಲಿ ಇರುವಂಥದ್ದು. ಸಿಂಘ್ವಿ ಅವರು ಮಾತ್ರ TJ ಅಬ್ರಹಾಂ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಉಲ್ಲೇಖ ಮಾಡ್ತಾ ಅವರ ದೂರನ್ನು ಮಾತ್ರ ಆಧರಿಸಲಾಗಿದೆ. ಉಳಿದಿಬ್ಬರ ದೂರನ್ನು ಗವರ್ನರ್ ಒಪ್ಪಿದಂತಾಗಿದೆ, ಅದನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ವಾದ ಮಾಡಲಾಗ್ತದೆ.